ಹೃದಯದಾಂಗಳು ಎಲ್ಲೆಲ್ಲಿ ಅಡ್ಡಾಡುವುದನ್ನ ಮನವು, ಅಲ್ಲಲ್ಲಿ ಕಾಣದೇ ಗುರು ನಿನ್ನ ತನವು, ಎಲ್ಲಿ ತಲೆಬಾಗಿಸುವೆನಲ್ಲಲ್ಲಿ ನಿತ್ಯ ಕಾಣದೇ ಗುರು ನಿನ್ನ ಪದ ಕಮಲ ಸತ್ಯ. ನೆಮ್ಮದಿಯ ನಿತ್ಯದ ನೆಲೆಗೆ 40 ಮೆಟ್ಟಿಲುಗಳು, ಇಂದು 2ನೇ ಮೆಟ್ಟಿಲು. ಅಂತೂ ಒಂದು ಮೆಟ್ಟಲು ದಾಟಿದೆ ಅನ್ನುವ ದೊಡ್ಡ ಸಮಾಧಾನ ಅನೇಕ ಮಕ್ಕಳಲ್ಲಿ ಕಾಣ್ತಾ ಇದೆ. ನಿಂತು ನಿಂತು ಸವಿದು ಮುಂದುವರಿಯುವಂತಹ ಮೆಟ್ಟಲುಗಳು ಅವೆಲ್ಲ, ಒಂದೊಂದು ಕುಡಿಯ ಒಂದೊಂದು ರೀತಿ ಸುಖ ಇದೆ. ತಿರುಪತಿಯಲ್ಲಿ ನಿಮ್ಮ ಮೆಟ್ಟಲುಗಳನ್ನು ಮತ್ತು ಬೆಟ್ಟವನ್ನು ಹತ್ತಿ ಹೋಗುವಾಗ ಹೋಗಬೇಕು ಅನ್ನೋದೊಂದು ಉದ್ದೇಶ ಮೊದಲು, ಆದ್ರೆ ನಿಂತು ಸುತ್ತಮುತ್ತ ನೋಡ್ತಾ ಹೋದ್ರೆ ಅಲ್ಲಲ್ಲಿ ವೆಂಕಟೇಶ್ವರ ಯಾವ್ಯಾವ ರೂಪದಲ್ಲಿ ತನ್ನ ವಿಲಾಸವನ್ನು ತೋರಿಸ್ತಾ ಇದ್ದಾನೆ. ಎಷ್ಟು ಸುಂದರವಾಗಿದೆ ಅಲ್ಲಿ ಪ್ರಕೃತಿ, ಆ ದಾರಿಯಲ್ಲಿ ತುಂಬಾ ಸುಂದರವಾಗಿದೆ. ಹಾಗೆ ಈ ಒಂದೊಂದು ಮೆಟ್ಟಲು ಕೂಡ ನಮ್ಮನ್ನ ಅಲ್ಲೇ ನಿಲ್ಲಿಸತ್ತೆ ಅಂತ, ಅದನ್ನು ಸಮೀಪವಾಗಿ ಮಾಡುತ್ತೆ ಅಂತ ಮೆಟ್ಟಲುಗಳು. ಈ 1ರಿಂದ 2ನೇ ಮೆಟ್ಟಲಿಗೆ ಹೋಗೋಣ. ಮೊದಲನೇ ಮೆಟ್ಟಲು ವೇದವ ನಿತ್ಯ ಮಧೀಯತ, 3 ಪದದ ಒಂದು ಉಪದೇಶ, ವೇದವನ್ನು ನಿತ್ಯ ಅಧ್ಯಯನ ಮಾಡುವಂತ. 2ನೇದು ತದುದಿತಂ ಕರ್ಮ ಸ್ವಷ್ಠೀಯತ, ಅದು 3ನೇ ಪದ. 3ನೇ ಪದ ವೇದವ ನಿತ್ಯ ಮಧೀಯತ, ಆಮೇಲೆ ಅದು ಮಾಡಿ ಆದ್ಮೇಲೆ ತದುದಿತಂ ಕರ್ಮ ಸ್ವನಿಷ್ಠೀಯತ. ಸಂಸ್ಕೃತದಲ್ಲಾದ್ರೆ 3 ಪದ, ಕನ್ನಡದಲ್ಲಿ 5 ಪದ ಆಗುತ್ತೆ. ತದುದಿತಂ ಅಂದ್ರೆ ಅದು ಬೋಧಿಸಿದ, ಅದು ಬೋಧಿಸಿದ, ವೇದ ಬೋಧಿಸಿದ. ಕರ್ಮ, ಕರ್ಮವನ್ನ, ಕರ್ಮವು ಸ್ವನಿಷ್ಠೀಯತ, ಚೆನ್ನಾಗಿ ಅನುಷ್ಠಾನಿಸಲ್ಪಡಲಿ, ಸರಿಯಾಗಿ ಅನುಷ್ಠಾನಿಸಲ್ಪಡಲಿ. ತದುದಿತಂ ಅಲ್ಲಿ ಒಂದೇ ಪದ, ಕನ್ನಡಕ್ಕೆ ಹೋಗಿ 2 ಪದ, ಅದು ಬೋಧಿಸಿದ 2 ಪದ ಆಗುತ್ತೆ. ಅಲ್ಲಿ ಒಂದೇ ಪದ ತದುದಿತಂ ಅಂತ ಸಮಾಸ. ಕರ್ಮ, ಕರ್ಮ ಎಲ್ಲೋದ್ರೂ ಕರ್ಮ, ಕನ್ನಡ ಆಗಲಿ ಸಂಸ್ಕೃತ ಆಗಲಿ ಇಂಗ್ಲಿಷ್ ಆಗಲಿ ಎಲ್ಲೋದ್ರೂ ಕರ್ಮ ಇದೆ. ಸ್ವನಿಷ್ಠೀಯತ, ಸ್ವ ಅನುಷ್ಠೀಯತ, ಅದು ಹೇಳಿದ್ದನ್ನು ಮಾಡು, ವೇದವನ್ನು ನೋಡು ಒಮ್ಮೆ, ಅದು ಹೇಳಿದ್ದನ್ನು ಮಾಡು ಅಂತಷ್ಟೇ. 2ನೇ ಮೆಟ್ಟಲು ಮುಗಿದೆ, ಅಷ್ಟು ಸರಳ. ಚೆನ್ನಾಗಿ ಅನುಷ್ಠಾನಿಸು, ಅನುಷ್ಠಾನಿಕತ ವೇದದ ನುಡಿ ನಿನ್ನ ಬದುಕಿನ ನಡೆಯಾಗಲಿ, ನುಡಿದಂತೆ ನಡೆ, ವೇದವು ನುಡಿದಂತೆ ನೀ ನಡೆ, ಈಶ್ವರ ನುಡಿದಂತೆ ನೀ ನಡೆ. ಈಶ್ವರ ಸ್ವರೂಪಿಗಳು, ಅವರು ನುಡಿದಂತೆ ನೀ ನಡೆ. ತದುದಿತ ಕರ್ಮ ಸ್ವನಿಷ್ಠೀಯತ, ಇಲ್ಲಿದ್ರೆ ಏನ್ ಪ್ರಯೋಜನ? ಈಗ ಒಂದು ದಿಕ್ಸೂಚಿ ಇದೆ, ಇದೆಯಲ್ಲ, ಒಂದು ಊರಿಗೆ ಹೋಗ್ಲಿಕ್ಕೆ ಇದೆ. 4 ರಸ್ತೆ ಸೇರುವಂತ ಒಂದು ಪ್ರದೇಶ ಇದ್ರೆ ಒಂದೊಂದು ರಸ್ತೆಗೂ ಹಾಕಿರ್ತಾರೆ, ಫಲಕ ಹಾಕಿರ್ತಾರೆ, ಈ ರಸ್ತೆ ಹೋದ್ರೆ ಇಂಥ ಊರು ಇಷ್ಟು ಕಿಲೋಮೀಟರ್ ದೂರದ ನಂತರ ಸಿಗುತ್ತೆ. ಬೆಂಗಳೂರು 70 ಕಿಲೋಮೀಟರ್, ಮಂಗಳೂರು 70 ಕಿಲೋಮೀಟರ್, ಈ ಥರ ಇರ್ಬೋದು. ಈಗ ಬೆಂಗಳೂರಿಗೆ ಕಾರ್ ಹೋಗ್ಬೇಕು ಅಂದ್ರೆ ಅದು 4 ರಸ್ತೆ ಸೇರುವಲ್ಲಿ ಬೋರ್ಡ್ ಇದೆ ನೋಡು, ಬೆಂಗಳೂರು ಯಾವ ಕಡೆಗೆ ಅಂತ ನೋಡಿದ್ರೆ ಸಾಕ. ಆಮೇಲೆ ಆ ಫಲಕ ಯಾವ ಕಡೆ ತೋರಿಸ್ತಾ ಇದೆ ಆ ಕಡೆ ಹೋಗು. ನಿನ್ನ ಕೃತಿ ಬೇಕು ಅಲ್ಲಿ ಅನುಷ್ಠಾನಕ್ಕೆ ತರದನ್ನ. ಈ ಅನುಷ್ಠಾನಕ್ಕೆ ತರೋದು ಅಂದ್ರೆ ದೊಡ್ಡ ಸಂಗತಿ. ಎಷ್ಟೋ ಜನ ಮೊದಲನೇ ಮೆಟ್ಟಲಿಕ್ಕೆ ಹೋಗೋದಿಲ್ಲ, ಎಲ್ಲೇ ಮಾತು ಕೇಳೋ ಅವಕಾಶ ಅವರಿಗೆ ಇರೋದಿಲ್ಲ ಜೀವನದಲ್ಲಿ. ಇನ್ ಕೆಲವರು ಇದ್ರೂ ಕೂಡ ಅವ್ರು ಅದರ ಲಾಭವನ್ನು ಪಡ್ಕೊಳ್ಳೋದಿಲ್ಲ. ಅದೇ 2 ಕಿವಿಗಳು ಇರೋದ್ರಿಂದ ಈ ಕಿವಿಯಿಂದ ಕೇಳಿ ಈ ಕಿವಿಯಿಂದ ಬಿಟ್ಟು ಸುಲಭ, ಸೀದಾ ರಸ್ತೆ ಇಲ್ಲಿಂದ ಹೊರಟಿರಿಂದ ಇಲ್ಲಿಂದ ಹೋಗು ಇಲ್ಲಿಂದ ಹೊರಡಲಿಕ್ಕೆ ತುಂಬಾ ಸುಲಭ, ಅದೇ ಹೆಚ್ಚಾಗಿ ಬಿಡುತ್ತೆ ಅಂತದ್ದೇ. ಹಂಗಲ್ಲ, ಎರಡೂ ಕಿವಿಯಿಂದ ಕೇಳಿ ಎದೆ ಒಳಗೆ ಬಿಡಿಸ್ಕೊಂಡು ಉದಯದಲ್ಲಿ ಬಿಡಿಸ್ಕೊಂಡು ಕೈಗೆ ತಾಗದ ಕೃತಿಗೆ ತಾಗದ ಅನುಷ್ಠಾನಿಸುವಂತೆ. ಒಂದು
ಗುರುವನ್ನು ಅಥವಾ ಗುರುವಿನ ನುಡಿಯನ್ನು ನಾವು ಆಶ್ರಯಿಸಿದ್ರೆ ಅದರಿಂದ ನಡಿಬೇಕು. ಆಮೇಲೆ ನಿಮಗೆ ಅದೊಂದು ಉದಾಹರಣೆ ನೆನಪಾಗುತ್ತೆ. ಒಬ್ಬ ಮಹಾಗುರುವಿನ ಬಳಿ ಒಬ್ಬ ಹೊಸ ಶಿಷ್ಯ ಬರ್ತಾನೆ, ಹೊಸ ಶಿಷ್ಯ ಬರ್ತಾನೆ. ಆತ ಬಂದು ನನಗೆ ಮುಕ್ತಿ ಬೇಕು, ಜೀವನದ ಪರಮ ಗುರಿಯನ್ನು ತಲುಪಬೇಕು ನಾನು. ಆಗಲಪ್ಪ, ನಿಮ್ಮನ್ನು ಆಶ್ರಯಿಸಿದ್ದೇನೆ, ನಿಮ್ಮನ್ನು ಗುರುವಾಗಿ ಸ್ವೀಕಾರ ಮಾಡಿದ್ದೇನೆ, ಒಪ್ಕೋಬೇಕು ನೀವು, ನನ್ನನ್ನು ಸ್ವೀಕರಿಸ್ಬೇಕು. ಅದಕ್ಕೆ ಗುರುಗಳು ಹೇಳ್ತಾರೆ, ನಾನು ಹೇಳಿದಾಗ ಮಾಡ್ತೀಯನಪ್ಪ, ಹೋ ಮಾಡ್ತೇನೆ ಅಂತ ಹೇಳಿದಂತ. ಖಂಡಿತ ಮಾಡ್ತೀಯ, ಖಂಡಿತ ಮಾಡ್ತೀನಿ, ಮಳೆಯೇ ಮಾಡ್ತೀಯ, ಮಾಡ್ತೀನಿ, ತಪ್ಪದೇ ಮಾಡ್ತೀಯ, ತಪ್ಪದೇ ಮಾಡ್ತೀನಿ. ಆದರೆ ಒಂದು ಕಾಲು ಇತ್ತು ಅಂತ ಹೇಳಿದಂತ, ಒಂದೊಂದು ಕಾಲು ಇತ್ತಿಲ್ಲ, ಈಗ ಇನ್ನೊಂದು ಕಾಲು ಇತ್ತು ಅಂತ ಅದೇ ಮತ್ತೆ ಮಾಡ್ತೇನೆ ಅಂತ ಹೇಳಿದೆ. ನಾನು ಹೇಳಿ ನಾನು ಏನು ಹೇಳಿದ್ರು ಮಾಡ್ತೇನೆ ಅಂತ ಹೇಳಿದೆ ಅಲ್ವ. ನೀನು ಚರ್ತವೇ ಅದು ಮೊದಲನೇ ಚರ್ತೇ ಅದು, ನಾನು ಹೇಳ್ದು ಮಾಡಬೇಕು ನೀನು. ಈಗ ಒಂದನೇ ವಾಕ್ಯ ಪಾಲನೆ ಮಾಡಿದೆ, ಎರಡನೇ ವಾಕ್ಯಕ್ಕೆ ವಿಘ್ನ. ಅದನ್ನು ಮಾಡೋದು ಬರೋದಂತ ಹೇಳಿದ್ರು ಸರಿ, ನೀವು ಬರೋದ್ರೆ ಹೇಳೋದು ಹೇಗೆ ಮಾಡಲಿ ನಾನು, ಎರಡನೇ ಕಾಲ ಎತ್ತದ ಹೇಗೆ ಅಂತ ಮತ್ತೆ ಯಾಕೆ ಗೊತ್ತಿರ್ಬೇಕಾಗತ್ತೆ. ನೀನು ನೀವೆಲ್ಲ ಈಗ ಶಿಷ್ಯನ ಪಾಠ ಸೇರಿದ್ದೀರಿ ಗೊತ್ತು ನಮಗೆ, ಅವನಲ್ಲಿ ಮಾಡ್ತಾನೆ ಹೇಗೆ ಮಾಡ್ತಾನೆ ಅಂತ ನಮ್ಗೆ ಎಲ್ಲರಿಗೂ ಅನಿಸಿದೆ. ಆದ್ರೆ ಗುರು ಹೇಳಿದ್ರಂತೆ, ನೀನು ಮಾಡಕ್ ಬರೋದು ಬರದೇ ಅಂತ ನೀವು ಯಾಕೆ ಹೇಳ್ತೀರಪ್ಪ, ನಾನು ಮಾಡಕ್ ಬರೋದನ್ನೇ ಹೇಳುದು ನಾನು, ಅದು ನಿನ್ನ ಪ್ರಯೋಜನ ಆಗಬೇಕು ಅಂದೆ ಅಂತಂದ್ರೆ ಹೇಳಿದ್ರು. ಸ್ವಲ್ಪ ಮೇಲೆ ನೋಡು, ಮೇಲೆ ನೋಡಿದಾಗ ಒಂದು ಹಗ್ಗ ಜೋತು ಬಿದ್ದಿತ್ತಂತೆ ಮೇಲಿನಿಂದ, ಬಲವಾದ ಭದ್ರವಾದ ಒಂದು ಹಗ್ಗ ಜೋತು ಬಿದ್ದಿತ್ತಂತೆ. ಹಿಡ್ಕೊಳ್ಳೋದು ಈಗ ಎರಡು ಕಾಲ ಎತ್ತು ಎತ್ತಿದ ಬಂತು, ಇಷ್ಟೇ ಅಪ್ಪ ಅಂತ ಹೇಳ್ತಾರೆ ಇದರಲ್ಲಿದೆ ಎಲ್ಲ. ಅದನ್ನು ಭದ್ರವಾಗಿ ಆಶ್ರಯಿಸು, ಆಮೇಲೆ ಇದನ್ನು ಬಿಡು. ಮೊದಲೇ ಬಿಡಕ್ಕೆ ಆಗೋದಿಲ್ಲ ಅಂತ, ನಿಮ್ಗೆ ದಿವ್ಯ ಆಶ್ರಯ ಸಿಗದಿದ್ರೆ ಭುವಿಯನ್ನು ಬಿಡಕ್ಕೂ ಆಗೋದಿಲ್ಲ. ಉನ್ನತವಾದನ್ನು ಆಶ್ರಯಿಸು, ಕ್ಷುದ್ರವತ್ತನ್ನು ಬಿಡು. ಮಹತ್ತಾದನ್ನು ಆಶ್ರಯಿಸು, ಅಲ್ಪವಾದನ್ನು ಬಿಡು. ಮೇಯರಡತನ ಆಶ್ರಯಿಸು. ಮತ್ತೆ ಇದನ್ನು ತುಂಬ ಕೆಳಗಿನಂತು ಈ ಲೋಕಕ್ಕೆ ಸೇರಿತು, ಅದನ್ನು ಬಿಟ್ಟುಬಿಡು. ಆದರೆ ಅದನ್ನು ಆಶ್ರಯಿಸಿದ್ರೆ ಮಾತ್ರವೇ ನಮಗೆ ಇದನ್ನು ಬಿಡೋಕ್ಕೆ ಸಾಧ್ಯ, ಇಲ್ಲಿಂದ ಬಿಡೋಕ್ಕಾಗೋದಿಲ್ಲ. ಮೊಟ್ಟ ಮೊದಲು ನಿನ್ನ ಮೇಲೆ ನೋಡಬೇಕು, ಮೇಲೆ ನೋಡಬೇಕಿತ್ತು. ನೀನು ಮೇಲೆ ನೋಡಿದಾನೆ ಹೋಗೋದಾಗೆ ಅಲ್ಲಿ ಊರ್ಧ್ವದೃಷ್ಟಿ ಬರಬೇಕು. ಊರ್ಧ್ವದೃಷ್ಟಿ ತುಂಬ ಸುಂದರವಾಗಿರೋದು. ರಮಣ ಮಹರ್ಷಿಗಳ ಫೋಟೋ ನೋಡಬೇಕು, ರಮಣ ಮಹರ್ಷಿಗಳ ಶರೀರದ ಫೋಟೋ ಇದೆ. ರಮಣಾಶ್ರಮದಲ್ಲಿ ಇದೆ, ಬೇರೆ ಬೇರೆ ಬೇಕು ಇರ್ಬೋದು ಅದು. ಅಂದರೆ ಅವರು ದೇಹಾಂತದ ನಂತರ ಆ ಶರೀರದ ಫೋಟೋ ಇದೆ. ನಿಮ್ಮ ಕಣ್ಣನ್ನು ನೋಡಿ, ಅದು ಊರ್ಧ್ವದೃಷ್ಟಿ, ಕಣ್ಣು ಮೇಲಕ್ಕೆ ತಿರುಗಿದೆ. ಅಂದರೆ ಅವರು ಏನನ್ನೋ ನೋಡುತ್ತಾ ಹೋಗೋದು ಗೊತ್ತಾಗತ್ತೆ ಅಂತ. ಬ್ರಹ್ಮದ ಕಡೆಗೆ, ದಿವ್ಯ ಕಡೆಗೆ, ಅಥವಾ ಮಹಾ ಮಸ್ತಿಷ್ಕದ ಕಡೆಗೆ, ಸುಜ್ಞಾನದ ಕಡೆಗೆ ದೃಷ್ಟಿ ತೋರುತ್ತ ಮನೆಯಲ್ಲಿ ಗೊತ್ತಾಗುತ್ತೆ. ಆ ದೃಷ್ಟಿ ಬರಬೇಕು. ಈ ದೃಷ್ಟಿ ಆಗಿಲ್ಲ. ಈ ದೃಷ್ಟಿ ಹೇಗಿದೆ ಅಂದ್ರೆ, ಈ ಕಣ್ಣುಗಳು ಅವಳು ಹೆಚ್ಚು ಅಂದ್ರೆ ಸೀದಾ ನೋಡಕ್ಕೆ ಗೊತ್ತಾಗಷ್ಟೆ, ಮತ್ತೆ ಕೆಳಗೆ ನೋಡಿದ್ರೆ ಜಾಸ್ತಿ ಗೊತ್ತಿರೋದು. ಅವಕ್ಕೆ ಇದ್ರ ಸಿಸ್ಟಮ್ ಇರೋದೇ ಹಾಗೆ ಅಂತ. ಮೇಲೆ ನೋಡ್ಬೇಕು ಅಂದ್ರೆ ಮುಖವೇ ಕಲಿತಬೇಕು ಹೊರತು ದೃಷ್ಟಿಗೆ ಶಕ್ತಿ ಇಲ್ಲ, ದೃಷ್ಟಿಗೆ ಆಸಕ್ತಿ ಇಲ್ಲ. ಈ ಭೂಮಿಯ ದೃಷ್ಟಿಯಲ್ಲಿ ಎರಡು ಇದೆರಡು ಇರೋದೇ ಹಾಗೆ. ದಿವ್ಯ ದೃಷ್ಟಿ ಮೂರನೇ ಕಂಡು ಬಂದರೆ ಅದು ಒಂದೇ ಆದರೂ ಕೂಡ ಅದು ಮೇಲಕ್ಕೆ ನೋಡುತ್ತೆ, ಅದು ಕೆಳಗೆ ನೋಡೋದಿಲ್ಲ. ಹಾಗೆ ಆ ಮೂರನೇ ಕಣ್ಣನ್ನು ಪಡ್ಕೊಳ್ಳೋದ್ರ ಬಗ್ಗೆ ತುಂಬ ಪ್ರಯತ್ನ ಮಾಡಬೇಕು ಅಂತ ಬಲವರು ಹೇಳುವಂಥದ್ದು ಅಂತ. ಮೂರನೇ ಕಣ್ಣು ಬರಬೇಕು. ಈ ಕಣ್ಣಲ್ಲ, ಈ ಕಣ್ಣು ಭುವಿನೊಳಗಿರುವಂಥದ್ದು. ಹಾಗಾಗಿ ಇದು ಅಧೋ ದೃಷ್ಟಿ, ಇದು ಅಥವಾ ತಿರಿಯ ದೃಷ್ಟಿ. ತಿರಿಯ ಅಂದರೆ ಅಡ್ಡಡ್ಡಲಾಗಿ ಅಡ್ಡಡ್ಡಲಾಗಿ ನೋಡಬಲ್ಲದು, ಕೆಳಗೆ ನೋಡಬಲ್ಲದು, ಆದರೆ ಮೇಲೆ ನೋಡಲಾರದು. ಅದಕ್ಕೆ ಬೇರೆದೇ ಕಣ್ಣು ಬೇಕು, ಅಭೌತಿಕವಾದ ಕಣ್ಣು ಬೇಕು ಅದಕ್ಕೆ. ಅದು ಇಲ್ಲಿದೆ, ಶಿವನಿಗಿದೆ ಅಲ್ಲ ಮೂರನೇ ಕಣ್ಣು, ಅಂಥ ಕಣ್ಣು ಬೇಕು ಅಂತ ಅದನ್ನು ಅವ್ರು ಹೇಳಿದ್ದು ಗುರುಗಳು. ಇದನ್ನು ಯಾಕೆ ನೆನಪಿಸ್ಕೊಂಡು ಅಂದರೆ, ಹೀಗೆ ವೇದ ಹೇಳಿದ್ದನ್ನು ಮಾಡು, ಜಾನಿಗೆ ಏನು ಹೇಳ್ತು ಅದನ್ನು ಮಾಡು. ತದ್ವಿಧ ಕರ್ಮ ಸೃಷ್ಟಿ ಅಂದ್ರೆ ಅದಕ್ಕೆ ವಶ ಆಗುತ್ತೆ.
ಆ ವಾಣಿಗೆ ನೀನು ವಶ ನೋಡು, ಆ ಈಶ್ವರನ ವಾಣಿಗೆ ವೇದ ಅಂದ್ರೆ ಅದು, ಅಥವಾ ಆ ಈಶ್ವರ ದೃಷ್ಟ ಅವರ ವಾಣಿಗೆ ನೀನು ವಶನಾಗಬೇಕು, ಸಂಪೂರ್ಣ ಅಧೀನ ಆಗ್ಬೇಕು, ಅದು ಹೇಳಿದಾಗ ನಡಿಬೇಕು. ಕರ್ಮ ಸೃಷ್ಟಿಯತ ಅದು ನಿನ್ನ ಮುಕ್ತಿಗೆ ಕಾರಣ ಆಗುತ್ತೆ, ಕರ್ಮ ಬಂಧನಕ್ಕೆ ಕಾರಣ ಆಗುತ್ತೆ ಅಂತ ಶಾಸ್ತ್ರ. ಎಲ್ಲ ಕರ್ಮಗಳು ಬಂಧನಕ್ಕೆ ಕಾರಣ. ಸಾಮಾನ್ಯವಾಗಿ ನಾವೇನೇನು ಮಾಡ್ತಾ ಇರ್ತೇವೋ ಒಳ್ಳೆದ್ರೆ ಕೆಟ್ಟದ್ರೆ ಒಳ್ಳೆ ಬಂದ ಆಗಿರ್ಬೇಕು. ಅದು ನಾವು ದಿವಸ ಬೆಳಗ್ಗೆಯಿಂದ ಆಚೆ ಮಾಡ್ತೀವಲ್ಲ, ಆ ಮಾಡೋದೆಲ್ಲ ಕರ್ಮ. ಅದು ಒಂದು ಒಳ್ಳೆದಾಗಿರುತ್ತೆ, ಒಂದು ಕೆಟ್ಟದಾಗಿರುತ್ತೆ. ಒಳ್ಳೆದಾದ್ರೆ ಅದು ಪುಣ್ಯ, ಅದು ಕೆಟ್ಟದಾದ್ರೆ ಪಾಪ ಸಂಪಾದನೆ ಆಗ್ತಾ ಇರುತ್ತೆ. ಕ್ಷಣ ಕ್ಷಣವೂ ಪಾಪ ಪುಣ್ಯಗಳು ಸಂಪಾದನೆ ಆಗ್ತಾ ಇರ್ತವೆ. ನೆಗೆಟಿವ್ ಪಾಸಿಟಿವ್ ದಿನೇಟಿ ನಮ್ಮ ಮೂಮೆಂಟ್ಸ್ ಅಂತ ಆಕ್ಷನ್ಸ್ ಆ ರೀತಿ ಇರೋದ್ರಿಂದ ಅದರಿಂದ ಪುಣ್ಯ ಪಾಪ ಸಂಪಾದನೆ ಆಗ್ತಾ ಇರುತ್ತೆ. ಪುಣ್ಯ ಪಾಪ ಸಂಪಾದನೆ ಆದ ಕೂಡಲೇ ಬಂಧನ ಅದು. ಆ ಪುಣ್ಯ ಪಾಪಗಳು ಸುಖ ದುಃಖಗಳಿಗೆ ಕಾರಣ ಆಗ್ತವೆ. ಅವು ಶರೀರಗಳನ್ನು ಕೊಡುತ್ತವೆ, ಅವುಗಳಿಂದಾಗಿ ಶರೀರ ಬರುವಂಥದ್ದು, ಜನ್ಮಗಳು ಬರುವಂಥದ್ದು ಪುಣ್ಯ ಪಾಪಗಳಿಂದಾಗಿ. ಹಾಗಾಗಿ ಒಂಥರ ವಿಷ ಚಕ್ರ ಅದು. ಹಿಂದೆ ಮಾಡಿದ ಕರ್ಮಗಳಿಂದಾಗಿ ಇಂದು ನಮಗೆ ಈ ಶರೀರ ಬಂದಿದೆ, ಸುಖ ದುಃಖಗಳನ್ನು ಅನುಭವಿಸ್ತಾ ಇದೆ. ನಮೀಗ ಈಗ ಮಾಡ್ತಾ ಮುಂದೆ ಶರೀರಗಳನ್ನು ನಿರ್ಮಾಣ ಮಾಡುತ್ತಾ ಇದೆ. ನಿರಂತರ ಇದು ಅಂತ ಸಾಧಾರಣವಾಗಿ ಕರ್ಮ ಒಳ್ಳೆದಾಗಲಿ ಕೆಟ್ಟದಾಗಲಿ ಬಂಧನಕ್ಕೆ ಕಾರಣ. ಅದು ಕೆಟ್ಟ ಕರ್ಮ ಆದರೆ ಕಬ್ಬಿಣ ಸರಪಳಿ, ಒಳ್ಳೆ ಕರ್ಮ ಅಂದ್ರೆ ಬಂಗಾರದ ಸಂಕೋಲೆ ಇದು. ಸ್ವರ್ಗ ಅಂದ್ರೆ ಚಿನ್ನದ ಸಂಕೋಲೆ, ನರಕ ಅಂದ್ರೆ ಕಬ್ಬಿಣದ ಸಂಕೋಲೆ. ಸಂಕೋಲೆ ಸಂಕೋಲೆ ಒಂದು ನೀವು ವಿಚಿತ್ರ ತೃಪ್ತಿ ಪಡ್ಬೋದು, ನಂತರ ಚಿನ್ನ ಸಂಕೋಲೆ ತೃಪ್ತಿ ಪಡ್ಬೋದು. ಒಂಥರ ಇದ್ರಲ್ಲಿ ಸಂಕೋಲೆಗಳು ಕೈಗೆ ಚಿನ್ನದ ಬೆಳ್ಳ ಹಾಕೊಂಡು ಚಿನ್ನ ಸಂಕೋಲೆ, ನನಗೆ ಕೊರಳೆ ಚಿನ್ನ ಚೇದ ಹಾಕೊಂಡು ಚಿನ್ನ ಸಂಕೋಲೆ ಮತ್ತೆ ಹಾಗಿದೆ ನಮ್ಮ ಜೀವನ. ಎಷ್ಟೋ ಭಾಷೆಗಳು ಅರ್ಥದ್ದು ಅಂತ ಕೆಲವನ್ನು ಬಿಡಬೇಕು ಅನ್ಕೊಳ್ತೇವೆ, ಬಿಡೋಕ್ಕಾಗೋದಿಲ್ಲ. ಅವು ನಮಗೆ ಹಿಂಸೆ, ಅದರ ಕಬ್ಬಿಣ ಸಂಕೋಲೆಗಳು ಜೀವನದಲ್ಲಿ. ಕೆಲವೊಂದು ಬಿಡೋದು ನಮಗೆ ಇಷ್ಟನೇ ಇಲ್ಲ, ಅದು ಕಬ್ಬಿಣ, ಅದು ಚಿನ್ನದ್ದು, ಇದು ಕಬ್ಬಿಣದ್ದು. ಪ್ರೇಮದ ಸಂಬಂಧಗಳು ಒಂದಷ್ಟು ಪ್ರೇಮದಿಂದ ಬಿಡೋಕ್ಕಾಗೋದಿಲ್ಲ, ಅಭಿಪ್ರಾಯ ಬಿಡಬೇಕು ಅನ್ಕೊಳ್ತೇವೆ, ನಮ್ಗೆ ಇಷ್ಟ ಇಲ್ಲ. ಆದರೆ ಗತ್ಯಂತರ ಇಲ್ಲ, ಈಗ ಆಫೀಸಿಗೆ ಹೋಗ್ಲೇಬೇಕು, ನಮ್ಮ ಬಾಸ್ ಸರಿ ಇಲ್ಲ, ದಿನ ನೋವು ಬರ್ತಾರೆ, ದಿನ ತಪ್ಪಿಡುತ್ತಾನೆ. ಆದ್ರೆ ತಿಂಗಳ ಮನೆ ಸಂಬಳ ಬರಲೇಬೇಕಲ್ಲ, ಬೇರೆ ದಾರಿ ಇಲ್ಲ, ಆಫೀಸಿಗೆ ಹೋಗ್ಲೇಬೇಕು. ಇಂಥದ್ದು ಕೆಲವಿದೆ. ಇನ್ ಕೆಲವು ಇಷ್ಟ ಬಂಧಗಳು, ಇಷ್ಟಪಟ್ಟು ಮಾಡ್ಕೊಂಡಿರ್ತಕ್ಕಂಥ ಸಂಬಂಧಗಳು, ನಮ್ಗೆ ಬಿಡೋಕೆ ಇಷ್ಟ ಇಲ್ಲ. ಇಷ್ಟೇ ಬದುಕು, ಇಷ್ಟೇ ಬದುಕು. ಒಟ್ಟಾರೆ ಬಂದ್ರೆ ಬಂಧನ, ಬಂಧನ ಬಿಡೋಕ್ಕಾಗೋದಿಲ್ಲ, ಅಥವಾ ಅದು ನಮ್ಮನ್ನು ಬಿಡೋದಿಲ್ಲ. ನಾ ಬಿಟ್ಟರು ಬಿಟ್ಟದಿದ್ದರೂ ಬಿಡದಿಮ್ಮ ಏನು, ಅದು ನಮ್ಮನ್ನು ಬಿಡೋದಿಲ್ಲ. ಇದಕ್ಕೆಲ್ಲ ಕರ್ಮ ಕಾರಣ. ಇಷ್ಟು ಕೋಟಿ ಕೋಟಿ ಜೀವಗಳನ್ನ ಬಂಧಿಸಿಟ್ಟಿದ್ದು ಕರ್ಮ. ಆದರೆ ಶಂಕರರು ಎರಡನೇ ಉಪದೇಶ ಆಗಿದೆ ಅಂದರೆ, ಆ ಕರ್ಮವೇ ನಿನ್ನ ಬಿಡುಗಡೆ ಕಾರಣ ಆಗ್ಬೋದು, ಆ ಕರ್ಮವನ್ನು ನೀವು ನಿನ್ನ ಬಿಡುಗಡೆ ಬಳಸ್ಕೋಬಹುದು. ನೀವು ಕರ್ಮ ಸ್ವನುಷ್ಠೀಯತ ಅನ್ನಬೇಕಾದ್ರೆ ಕರ್ಮವನ್ನೇ ಬಿಡುಗಡೆ ಅಸ್ತ್ರವನ್ನ ಮಾಡ್ಕೋಬೋದು. ನೀನು ನಿನ್ನ ಕೃತಿ ನನ್ನ ಮುಕ್ತಿ ಒಯ್ಯಬಹುದು. ಎಷ್ಟು ಭಿನ್ನಮತನ ಹೇಳ್ತಾರೆ ನಮ್ಮ ಅನುಭವದಲ್ಲಿ ಹೇಳಿದೆ, ಅದಕ್ಕಿಂತ ಭಿನ್ನಮತನ ಅವ್ರು ಹೇಳ್ತಾರೆ. ಅವರು ಕರ್ಮ ಬಿಟ್ಬಿಡು ಅಂತ ಹೇಳ್ತಾನೆ ಇಲ್ಲ, ಅವರು ಮೊದಲೇ ಕರ್ಮ ಮಾಡು ಅಂತ ಹೇಳಿದ್ರು. ಕರ್ಮ ಸ್ವನುಷ್ಠೀಯ ಅಂದ್ರೆ ಅಂದ್ರೆ ಯಾವ್ಯಾವುದು ಮಾಡಬೇಡ, ಅಂಥದ್ದನ್ನು ಮಾಡು. ಎಂಥದ್ದನ್ನ ವೇದಗಳು ನಿನಗೆ ಶಿಫಾರಸು ಮಾಡ್ತಾರೆ ಅಂಥ ಕರ್ಮಗಳನ್ನು ಮಾಡು, ಚೆನ್ನಾಗಿ ಮಾಡು, ಬರ್ತಾನೆ ಸರಿಯಾಗಿ ಮಾಡು, ಅರೆ ಬರೇ ಮಾಡಬೇಡ, ಮನಸ್ಸಿಲ್ಲ ಮೊಯಿಲ್ಲ ಅನ್ನೋ ಥರ ಮಾಡಬೇಡ, ಪೂರ್ತಿ ಚೆನ್ನಾಗಿ ಸರಿಯಾಗಿ ಮಾಡು. ನೀ ನೋಡು, ಆ ಕರ್ಮಗಳೇ ನಿನ್ನ ಬಿಡುಗಡೆ ಕಾರಣ ಆಗುತ್ತೆ. ಈ ಮುಳ್ಳು ಚುಚ್ಚಿದರೆ ಅದನ್ನ ತೆಗಿಬೇಕಾದ್ರೆ ಮತ್ತೊಂದು ಮುಳ್ಳನ್ನು ಬಿಡುತ್ತೇನು. ಹಾಗೆ ಕರ್ಮ ನಮ್ಮನ್ನು ಬಂಧಿಸಿದೆ, ಕರ್ಮವನ್ನೇ ಬಡಿಸಿ ನೀನು ಬಿಡುಗಡೆ ಆಗ್ಬೋದು. ತದ್ದಿದ್ದಂ ಕರ್ಮ ಸೃಷ್ಟಿ ಯಥ ಈ ಮಠದಲ್ಲಿ ನಿತ್ಯ ಊಟ ಮಾಡ್ಬೇಕಾದ್ರೆ ಹೇಳ್ತೇವ್ರ ಅಲ್ಲಿದೆ ಇದರ ಗುಟ್ಟು. ಆಹಾರಾರ್ಥಂ ಹೇಳ್ತಾ ಇದ್ರೆ ಆಹಾರಾರ್ಥಂ ಕರ್ಮ ಕುರಿಯಾದ ನಿಂದೆ ನಿಮ್ ಬಂತೀರ್ ಮಾತ್ರ ದೋಷ, ಎಲ್ಲರೂ ತಿನ್ಬೇಕು. ನೀವು ಬೇಕಾದ್ರೆ ಕೂತ್ಕೊಂಡು ಊಟ ಮಾಡಿ, ಬೇಕಾದ್ರೆ ನಿಂತ್ಕೊಂಡು ಊಟ ಮಾಡಿ, ಬೇಕಾದ್ರೆ ಮಲ್ಕೊಂಡು ಊಟ ಮಾಡಿ, ಬೇಕಾದ್ರೆ ಓಡಾಡ್ತಾ ಊಟ ಮಾಡಿ. ಈ ಶ್ಲೋಕವನ್ನು ಅರ್ಥ ಮಾಡ್ಕೋಬೇಕು ಅಂತ ಅದನ್ನ ಮರಿಬಾರ್ದು.
ಅಷ್ಟೋತ್ತರ ಆಹಾರಾರ್ಥಂ ಕರ್ಮ ಕುರಿಯಾ ನಿತ್ಯಂ, ಕುರಿಯಾದ ಆಹಾರಂ ಪ್ರಾಣ ಸಂರಕ್ಷಣಾರ್ಥಂ, ಪ್ರಾಣಾರಕ್ಷ್ಯಾಹ ತತ್ವ ಜಿಜ್ಞಾಸನಾರ್ಥಂ, ತತ್ವಂ ಜಿಜ್ಞಾಸ್ಯಂ ಯೇನ ಭೂಯುವ ನ ದುಃಖಂ. ಇಲ್ಲಿ ಕರ್ಮ ಕುರಿಯಾದ ಕರ್ಮ ಮಾಡು ಹೇಳ್ತದೆ, ಕರ್ಮ ಬಿಡು ಅಂತ ಹೇಳಿದ ಈ ಶ್ಲೋಕ. ಊಟ ಮಾಡೋಕ್ಕಿಂತ ಮುಂಚೆ ಹೇಳ್ಬೇಕಾದ ಶ್ಲೋಕ ಅಂದ್ರೆ ಊಟ ಜೊತೆಗೆ ಅನ್ನ ಜೊತೆಗೆ ಒಳಗಡೆ ಹೋಗಿ ಸೇರ್ಬೇಕು, ನಮ್ಮ ಒಳಗೆ ಒಂದಾಗಬೇಕು, ನಮ್ಮ ಆಡಕ್ಕೆ ಇಳಿಬೇಕು, ಅರ್ಧಕ್ಕೆ ಇಳಿಬೇಕು ಅಂತ ಉಪದೇಶ. ಅದೇನು ಹೇಳ್ತಾ ಇದೆ ಅಂದ್ರೆ ಕರ್ಮ ಕುರಿಯ ಕರ್ಮ ಮಾಡು ಅಂತ ಹೇಳ್ತಾ ಇದೆ. ಯಾಕಂದ್ರೆ ಆಹಾರ ಅರ್ಥ ತುತ್ತು ಬೇಕಲ್ಲ ಜೀವನದಲ್ಲಿ, ಒಂದು ತುತ್ತು ಅದ್ರ ಕೂತು ಜೀವನಕ್ಕೆ ಕೂತು ಬೇಕೇ ಬೇಕಲ್ಲ ಅಂತ. ಹಾಗಾಗಿ ಆಹಾರಕ್ಕಾಗಿ ಕರ್ಮ ಮಾಡು, ಆಹಾರ ಅನಿವಾರ್ಯ ಬದುಕಿಗೆ. ಪಕ್ಷಿಗಳು ಅವು ಬೆಳಗ್ಗೆ ಓಡಿ ಬಿಟ್ಟು ಹಾರಲೇಬೇಕು, ಎಲ್ಲವನ್ನೂ ಕಾಲು ಹುಡುಕ್ಬೇಕು, ಯಾಕಂದ್ರೆ ಆಹಾರ ಬೇಕಲ್ಲ. ಆಹಾರ ಯಾಕೆ ಅಂತ ಪ್ರಶ್ನೆ ಬಂತು ನೋಡಿ. ಮೊದಲು ಕರ್ಮ ಯಾಕೆ ಅಂತ ಪ್ರಶ್ನೆ ಬಂತು, ಕರ್ಮ ಮಾಡುವುದಕ್ಕ ಇಲ್ಲ ಆಹಾರಕ್ಕಾಗಿ ಬೇಕಪ್ಪ, ಅದು ಆಹಾರಕ್ಕಾಗಿ ಬೇಕು. ಆಹಾರ ಯಾಕೆ ಅಂತ ಪ್ರಶ್ನೆ ಬಂತು, ಅದಕ್ಕೆ ಕುರಿಯಾದ ಆಹಾರ ಪ್ರಾಣ ಸಂರಕ್ಷಣೆ ಅಂತ ಪ್ರಾಣ ಬಿಡಬೇಕಲ್ಲ, ಅದಕ್ಕಾಗಿ ಒಂದಿಗೆ ಬದುಕೋದು ಹೇಗೆ, ಅದಕ್ಕಿಂತ ಹೆಚ್ಚಿನ ಸಂದೇಶ ಇದೆ ಅದರಲ್ಲಿ. ಬದುಕೋಕೆ ಏನು ಬೇಕು ಅದಷ್ಟು ಊಟ ಮಾಡು ಅಂತ ಅವ್ರು ಹೇಳ್ತಿರೋದು. ಅದನ್ನ ನೀವು ಸರಿಯಾಗಿ ಅರ್ಥೈಸಿದ್ರೆ ಅಂದ್ರೆ ಚಪಲಕ್ಕಾಗಿ ಊಟ ಮಾಡೋದಲ್ಲ, ಬದುಕಿಗಾಗಿ ಊಟ ಮಾಡೋದು, ಬದುಕಿರೋಕೆ ಏನ್ ಬೇಕು ಅದನ್ನ ಮಾಡು. ನಾನು ಒದನ್ ಬಿಟ್ಟು ಮತ್ತೆ ಎಲ್ಲ ಮಾಡ್ತೇವೆ ಅಂದ್ರೆ ಹೇಗೆ ಊಟ ಮಾಡಿದ್ರೆ ಬೇಗ ಸಾಯ್ಬೋದು, ಹೇಗೆ ಊಟ ಮಾಡಿದ್ರೆ ಸರಿಯಾಗಿ ಬದುಕಬಾರದ, ರೋಗಿಟ್ಟು ನಾನು ಬದುಕ್ತು ಅಂತ ಹಾಕಿ ಊಟ ಮಾಡಬೇಡ. ಹೆಚ್ಚು ಚೆನ್ನಾಗಿದೆ ಉಪದೇಶಗಳು ನೋಡಿ, ಅವ್ರು ನೆನಪಿಸ್ತಾ ಇದ್ದಾರೆ ಊಟ ಮಾಡಿದ್ರೆ ಬದುಕಕ್ಕೆ ಅಂತಪ್ಪ, ಬದುಕನ್ನು ಹಾಳು ಮಾಡ್ಕೊಳಕ್ಕೆ ಅಂತಲ್ಲ, ಊಟ ಮಾಡಿದ್ರು ಬದುಕಿಗೋಸ್ಕರವಾಗಿ. ಹಾಗೆ ಊಟ ಮಾಡ್ಬೇಕಾದ್ರೆ ಅದನ್ನ ಹತ್ತು ಸತಿ ಯೋಚನೆ ಮಾಡ್ಬೇಕು, ಈ ಊಟ ನನ್ನ ಬದುಕಿಗೆ ಕಾರಣ ಅಂತ ಇದೆಯಾ ಅಥವಾ ಬದುಕಿಗೆ ಮಾರ್ಗ ಆಗ್ತಾ ಇದೆಯಾ. ಊಟ ಶರೀರ ಕೆಡಿಸುತ್ತೆ, ಊಟ ಬುದ್ಧಿಯನ್ನು ಕೆಡಿಸುತ್ತೆ, ಮನಸ್ಸನ್ನು ಕೆಡಿಸುತ್ತೆ. ಆಹಾರಗಳು ನಮಗೆ ನಾವು ಜೀವನವನ್ನು ಹಾಳು ಮಾಡ್ತವೆ. ಸಾತ್ವಿಕವಲ್ಲದ ಆಹಾರಗಳು, ಸಾತ್ವಿಕವಲ್ಲದ ದಾರಿಯನ್ನು ಸಂಪಾದನೆ ಮಾಡಿದ ಆಹಾರಗಳು ನಮ್ಮ ಜೀವನವನ್ನು ಹಾಳು ಮಾಡ್ತವೆ. ಹಾಗಾಗಿ ಕುರಿಯಾದ ಆಹಾರ ಪ್ರಾಣ ಸಂರಕ್ಷಣೆ ಅಂತ, ಅದು ಪ್ರಾಣ ಸಂರಕ್ಷಣೆಗೆ, ಬರೀ ಪ್ರಾಣ ರಕ್ಷಣೆ ಅಲ್ಲ ಪ್ರಾಣ ಸಂರಕ್ಷಣೆಗೆ ಅಂತ ಚೆನ್ನಾಗಿ ಬದುಕಬೇಕು. ಅದಕ್ಕಾಗಿ ಅದಕ್ಕೇನು ಬೇಕು, ಎಂಥದ್ದು ಅದಕ್ಕೆ ಯೋಗ್ಯವೋ ಉಚಿತವೋ ಅಂಥದ್ದನ್ನು ಉಣ್ಣು. ಮುಂದಿನ ಪ್ರಶ್ನೆ ಬಂತು, ಯಾಕೆ ಪ್ರಾಣ ರಕ್ಷಣೆ ಮಾಡ್ಕೋಬೇಕು, ಕರ್ಮ ಯಾಕೆ ಅಂದ್ರೆ ಆಹಾರಕ್ಕಾಗಿ, ಆಹಾರ ಯಾಕೆ ಬದುಕಿಗಾಗಿ, ಬದುಕು ಯಾಕೆ, ಯಾಕೆ ಬದುಕಿರ್ಬೇಕು, ಯಾಕೆ ಪ್ರಾಣ ಸಂರಕ್ಷಣೆ ಮಾಡ್ಕೋಬೇಕು ಅಂತ. ಪ್ರಾಣ ರಕ್ಷಾ ತತ್ವ ಜಿಜ್ಞಾಸನಾರ್ಥ, ಬದುಕಿನ ತತ್ವವನ್ನು ತಿಳ್ಕೋಬೇಕು ಅಂತ. ಬರೀ ಇಷ್ಟೆಲ್ಲ ನಮ್ಮ ಸುತ್ತಮುತ್ತ ನಡೀತಾ ಇದೆಯಲ್ಲ, ನಮ್ಮ ಒಳಗೆ ಹೊರಗೆ ನಡೀತಾ ಇದೆಯಲ್ಲ, ಇದರ ನಿಜವನ್ನು ತಿಳ್ಕೊಳ್ಳೋಕ್ಕೋಸ್ಕರ ಬದುಕೋದು ಅಂತ. ತತ್ವ ಅದ ನಿಜ, ತತ್ವ ಜಿಜ್ಞಾಸನ ಅರ್ಥ, ಅದಕ್ಕೆ ಬದುಕಿರೋದು. ಇಲ್ಲೆಲ್ಲ ತಪ್ಪಿದೆ ನಾವು, ನಮ್ಗೆ ಯಾವತ್ತೂ ಹಾಗನ್ಸಿಲ್ಲ ನೋಡಿ ಬದುಕೋದು, ಅಥವಾ ನಿಜ ತಿಳ್ಕೊಳಕ್ಕೆ ಬದುಕದ ಅಂತ ನಮ್ಗೆ ಒಂಥರ ವಿಚಿತ್ರ ಅಂತ ಅನ್ಸುತ್ತೆ. ಯಾರೋ ಪಕ್ಕದ ಮನೆಯಲ್ಲಿ ಹೇಳಿದಾಗಿದೆ ಅಂತ, ನಮ್ಗೆ ಸಂಸ್ಕೃತಿ ಒಲ್ಲ ಅಂತ ಆಗಿದೆ ಅಂತ. ಹಾಗೆ ಬದುಕೇರಿ ನಾವು ಅಂತ ಇನ್ನೂ ಹೇಳ್ಬೇಕು ಅಂತ, ಸೀರಿಯಸ್ ಆಗಿ ಹೇಳ್ಬೇಕು ಅಂದ್ರೆ ಅದು ಯಾಕೆ ಬದುಕ್ತಿದೆ ಅಂತಲೇ ಗೊತ್ತಿಲ್ಲ ನಮ್ಗೆ. ನಿಜ ಅಂತ ಹೇಳ್ಬೇಕು ಅಂದ್ರೆ ಅದು ಗೊತ್ತಿಲ್ಲ, ಹುಟ್ಟಿ ಆಗಿದೆಯಲ್ಲ, ಬದುಕು ಆಗಿಸ್ಬೇಕು, ಹುಟ್ಟು ಆಗಿಸ್ಬೇಕ, ಬದುಕು ಮತ್ತೆ ಅದೇ ಅಂತ ಆಗಿಸ್ಬೇಕ ಅಂತ ಅದ್ರ ಬಂದ್ಬಿಟ್ಟಿದೆ ನಿಜನೇ ಇಲ್ಲಿ ಹಂಗಲ್ಲ ಅಂತೆ. ನಿನ್ನ ನೀ ತಿಳಿಯಲಿಕ್ಕೆ ಮತ್ತು ಈ ಜಗತ್ತನ್ನ ನೀ ತಿಳಿಯಲಿಕ್ಕೆ, ಈ ಜಗತ್ತಿನ ಸಾರ ಯಾವುದು, ನಿನ್ನ ಸಾರ ಯಾವುದು, ನಿನ್ನ ಸಾರ ಯಾವುದು, ಜಗತ್ತಿನ ಸಾರು ಅಥವೇ ಜಗತ್ತಿನ ಸಾರ ಯಾವುದು, ನಿನ್ನ ಸಾರು ಅಥವೇ ಇದೆಲ್ಲದ ಮೌಲ್ಯ ಯಾವುದು, ಕೇಂದ್ರ ಯಾವುದು, ಅದನ್ನು ತಿಳಿಯಲಿಕ್ಕೋಸ್ಕರ ಇದೆ ಜೀವನ. ತತ್ವಜ್ಞಾನ ಅಂದ್ರೆ ಅದು ನಿಜವನ್ನು ಅರಿಯೋದು, ತತ್ವ ಜಿಜ್ಞಾಸನ ಅರ್ಥ. ಎಷ್ಟು ದೊಡ್ಡ ದೊಡ್ಡ ಸಂದೇಶಗಳಿದೆ ಅಂದ್ರೆ ಈ ವಾಕ್ಯಗಳಲ್ಲಿ. ಆಮೇಲೆ ಪ್ರಶ್ನೆ ಬಂತು, ಅದ್ಯಾಕೆ ತಿಳಿಬೇಕು, ನಿಜನ ಯಾಕೆ ತಿಳಿಬೇಕು. ಈ ಪ್ರಶ್ನೆ ತುಂಬಾ ಸಹಜ ಆಗುತ್ತೆ, ನಿಜದ ಬಗ್ಗೆ ಭಯವೇ ತುಂಬಾ ಜನರಿಗೆ.
ನಿಜ ತಿಳಿಬೇಕು ಅಂದ್ರೆ ನಿಜ ತಿಳಿದ ಮೇಲೆ ಹೀಗೆಲ್ಲ ಬದುಕಕ್ಕೆ ಆಗಲ್ಲ ಆಮೇಲೆ ಅಂತ. ಯಾಕೆ ತಿಳಿಬೇಕು ಜನ? ತತ್ವ ಜಿಜ್ಞಾಸ್ಯಂ, ನಿಜ ತಿಳಿಬೇಕು. ಯಾಕೆಂದ್ರೆ ಏನ ಭೂಮಿ ಅನ್ನೋ ದುಃಖ, ಇನ್ನೊಂದ್ಸಲ ದುಃಖ ಬರಬಾರ್ದು ನಮ್ಗೆ ಅಂತಾದ್ರೆ, ಇನ್ನೊಮ್ಮೆ ದುಃಖ ಪಡಬಾರ್ದು, ದುಃಖ ಅನುಭವಿಸ್ಬಾರ್ದು ಅಂತಾದ್ರೆ ಅದಕ್ಕೆ ತತ್ವಜ್ಞಾನ ಬೇಕು. ಏನು ಭೂಯೋನ ದುಃಖ, ಭೂಯೋನಕ್ಕೆ ಇನ್ನೊಮ್ಮೆ ಮತ್ತೊಮ್ಮೆ ಅಂತ, ಭೂಯೋನಕ್ಕೆ ಇನ್ನೂ ಹೆಚ್ಚಿನದು ಅಂತ ಎರಡು ಅರ್ಥ ಇದೆ. ಇನ್ನೂ ಮತ್ತೂ ದುಃಖ ಬರಬಾರ್ದು ನಮ್ಗೆ ಅಂತಾದ್ರೆ ಅದಕ್ಕೆ ಇದು ಸಾಧಕ, ಇದು ಮಧ್ಯಮ. ಏನು ಭೂಯೋನ ದುಃಖ, ಅಲ್ಲಿಗೆ ಕರ್ಮ ಹೋಗಿ ಎಲ್ಲಿ ಮುಟ್ಟಾಗಿತ್ತು ನೋಡಿ, ಅದೇ ಸರಳಿ ಬಂದ್ರೆ ಕರ್ಮ. ಅದಕ್ಕೆ ಹೇಳಿದ್ರು ಕರ್ಮ ಕುರಿಯಾದ ಅಭಿನಂದ್ಯಂ. ಅಲ್ಲಿ ಒಂದು ವಿಷಯ ಸೇರ್ತಾರೆ, ಕರ್ಮ ಮಾಡು ಅಂತ ಹೇಳ್ಬೇಕಾದ್ರೆ ಎಂತದ್ದು ಮಾಡ್ಬೇಕು ಅಂದ್ರೆ ಅನಿಂದ್ಯಂ, ನಿಂದ್ಯವಲ್ಲದ ಕರ್ಮ ಮಾಡು, ಅಶುಭವಲ್ಲದ ಕರ್ಮ ಮಾಡು. ಅಶುಭವಲ್ಲದ ಕರ್ಮ ಮಾಡಿ ನೀನು ಆಹಾರ ಸಂಪಾದನೆ ಮಾಡಿದ್ರೆ ಆಹಾರವೂ ಅಶುಭವಾಗಿರಬೇಕು. ಅಶುಭವಲ್ಲದ ಆಹಾರವನ್ನು ಉಂಡ್ರೆ ಅದರಿಂದ ಬರುವ ಬದುಕು ಕೂಡ ಅಶುಭವಾಗಿರೋದಿಲ್ಲ. ಹಾಗೆ ಬದುಕಿದ್ರೆ ಬರುವ ಜ್ಞಾನ ಇದೆಯಲ್ಲ, ಎಕ್ಸ್ಪೀರಿಯನ್ಸ್, ಒಂದು ಅನುಭವ ಇದೆಯಲ್ಲ, ಅದು ಕೂಡ ಅಶುಭವಾಗಿರೋದಿಲ್ಲ, ಪರಮ ಶುಭವಾಗಿರುತ್ತೆ. ಅಂತ ಜ್ಞಾನ ನಿನಗೆ ಬಂದ್ರೆ, ಅಂತ ಎಕ್ಸ್ಪೀರಿಯನ್ಸ್ ನಿನಗೆ ಬಂದ್ರೆ ಸುಖ ಸಿಗುತ್ತೆ, ನಿನಗೆ ದುಃಖ ಬರೋದಿಲ್ಲ. ದುಃಖ ಅಂದ್ರೆ ಅಶುಭ, ಆ ಸುಖ ಕೂಡ ಅಶುಭ ಅಲ್ಲ. ಅಶುಭವಲ್ಲದ ನಿತ್ಯ ಶುಭವಾದ ಸುಖವೇ ನಿನಗೆ ಬರುತ್ತೆ ನಿನ್ನ ಜೀವನದಲ್ಲಿ. ಶುಭದ ಸಂತಾನವನ್ನು ಸೃಷ್ಟಿ ಮಾಡು ಅಂತ ಕರ್ಮ, ಅನಿಂದ್ಯನ ಕರ್ಮ. ನಿಂದೆ ಬರದ ಕರ್ಮ ಮಾಡಿದ್ರೆ ಮುಂದಿನ ದಿನ ದಾನ ವ್ಯಕ್ತ ಬರುತ್ತೆ. ಕೆಟ್ಟ ಕೆಲಸ ಮಾಡ್ಬೇಡ, ಕೆಟ್ಟದ್ ಮಾಡ್ಬೇಡ, ಆಯ್ತಲ್ವ? ಎರಡೇ ವಾಕ್ಯ, ಕೆಟ್ಟದ್ ಮಾಡ್ಬೇಡ. ಇಂಥ ಎರಡೆರಡು ಪದ, ಎರಡೆರಡು ವಾಕ್ಯ, ಎರಡು ಪದ, ಎರಡೆರಡು ಪದಗಳು ಬದುಕನ್ನು ಕಟ್ಟಿಬಿಡ್ತೇವೆ, ಅಥವಾ ಬದುಕನ್ನು ಬಿಡಿಸಿಬಿಡ್ತೇವೆ. ಕಟ್ಟಿ ಹೋದ ಬದುಕನ್ನು, ಕಟ್ಟಿಕೊಂಡ ಬದುಕನ್ನು ಬಿಡಿಸಿಬಿಡ್ತೇವೆ. ಕರ್ಮ ಕುರಿಯ ನಿನ್ನೆ ನಮ್ಮ ಮಠದಲ್ಲಿ ಯಾರು ಇದನ್ನು ಪ್ರಾರಂಭ ಮಾಡಿದ್ರು ಗೊತ್ತಿಲ್ಲ, ಯಾವ ಕಾಲದಲ್ಲಿ ಪ್ರಾರಂಭ ಆಯ್ತು ಅಂತ. ಎಷ್ಟು ಅದ್ಭುತವಾಗಿದೆ ಅಂದ್ರೆ, ರೋಮಾಂಚನವಾಗಿದೆ. ಇದನ್ನು ಹೇಳ್ತಾ ಹೇಳ್ತಾ ಊಟ ಮಾಡಿದ್ರೆ, ಊಟ ಮಾಡೋದು ಮೊದಲು ಇದನ್ನು ಹೇಳಿದ್ರೆ, ಆಹಾರ ಅಂದ್ರೆ ಏನು, ಆಹಾರದ ಹಿಂದೆ ಮುಂದೆ ಎರಡು ಗೊತ್ತಾಗುತ್ತೆ ನಮಗೆ. ಆಹಾರವನ್ನು ಹೇಗೆ ಸಂಪಾದಿಸ್ಬೇಕು ಮತ್ತು ಆಹಾರದಿಂದ ಏನನ್ನು ಸಂಪಾದಿಸ್ಬೇಕು ಎಲ್ಲ ಇದೆ ಅದರಲ್ಲಿ. ನೀವು ಮನೇಲಿ ಊಟ ಮಾಡಿದ್ರೆ ನಮ್ಮ ಸಲಹೆ ಇದನ್ನು ಹೇಳ್ಕೊಂಡು ಊಟ ಮಾಡಿ, ಊಟ ಮಾಡೋಕ್ಕಿಂತ ಮೊದಲು ಅದನ್ನು ಹೇಳ್ಕೊಂಡು ಊಟ ಮಾಡಿ. ನಿಮ್ಮ ಮಕ್ಕಳಿಗೆ ಅದು ಹೇಳ್ಕೊಡಿ, ಮತ್ತು ಅರ್ಥನೂ ಹೇಳ್ಕೊಡಿ, ಅರ್ಥನೂ ಹೇಳ್ಕೊಡಿ. ಇಡೀ ಬದುಕಿನ ಚಿತ್ರಣ ಇದೆ, ಮುಕ್ತಿಯ ಚಿತ್ರಣ ಇದೆ ಅದರಲ್ಲಿ, ಮುಕ್ತಿಯ ಬದುಕಿನ ಹೆಜ್ಜೆಗಳಿದೆ ಅದರಲ್ಲಿ. ಆಹಾರ ಅರ್ಥ ಕರ್ಮ ಕುರಿಯಾದ ನಿತ್ಯ, ಅದು ಕರ್ಮ ಮಾಡಿದ್ರೆ ಅದಕ್ಕೆ ತಕ್ಕಷ್ಟು ಮಾಡಿ ಸಾಕು. ಆಹಾರ ಅಂದ್ರೆ ಬರೀ ಊಟ ಅಂತ ಮಾತ್ರ ಅರ್ಥ ಅಲ್ಲ, ಆಹಾರ ಅಂದ್ರೆ ಆಹಾರವನ್ನು ಆಹಾರ, ಹೊರಗಿನ ಯಾವುದನ್ನ ಒಳ ತಗೊಳ್ತೇವೆ ನಾವು ನಮ್ಮ ಜೀವನದಲ್ಲಿ ಅದೆಲ್ಲ ಆಹಾರ. ಪ್ರಪಂಚದಿಂದ ಏನನ್ನು ತಗೊಳ್ತೇವೆ ನಾವು, ಈ ಪ್ರಪಂಚದ ಬಂದು ನಾವಿದ್ದೇವೆಲ್ಲ ಇಲ್ಲಿ, ಈ ಪ್ರಪಂಚದಲ್ಲಿ ಏನೇನೋ ಇದೆ, ನಮ್ಮ ಬದುಕಿಗೆ ಏನನ್ನು ತಗೊಳ್ತೇವೆ ಅದೆಲ್ಲ ಆಹಾರ. ಕೆಲವು ಬಾಯಿಗೆ ಆಹಾರ, ಕೆಲವು ಕಿವಿಗೆ ಆಹಾರ, ಕೆಲವು ಕಣ್ಣಿಗೆ, ಕೆಲವು ಶರೀರಕ್ಕೆ ಆಹಾರಗಳು. ಆಹಾರ ಆಹಾರ, ಈ ಆಹಾರಕ್ಕಾಗಿ ಕರ್ಮ, ಅನಿಂದ್ಯವಲ್ಲದ ಕರ್ಮ, ನಿಂದ್ಯವಲ್ಲದ ಕರ್ಮ, ಶುಭ ಕರ್ಮ. ಅದನ್ನೇ ಶಂಕರ ಹೇಳಿತು, ಕರ್ಮ ಸೃಷ್ಟಿಯತ. ವೇದ ಹೇಳುವ ಕರ್ಮ ಇಂಥದ್ದು, ಇಂಥ ಕರ್ಮ ಮಾಡುತ್ತೆ ವೇದ ಹೇಳುತ್ತೆ. ಆಗ ಅದೇ ಮುಳ್ಳಿನಿಂದಲೇ ಮುಳ್ಳನ್ನು ತೊಳೆಯಲು ಸಾಧ್ಯ. ಯಾವ ಕರ್ಮ ನಮ್ಮನ್ನು ಬಂಧಿಸಿದೆಯೋ ಆ ಕರ್ಮವನ್ನು ಆಶ್ರಯಿಸಿ ನಾವು ಬಿಡುಗಡೆ ಹೋಗ್ಬೋದು. ಸೃಷ್ಟಿಯೇತ ತದರಿತ ಕರ್ಮ ಸೃಷ್ಟಿಯೇತ. ಹಾಗಾಗಿ ನೀನು ವೇದವನ್ನು ನೋಡು, ಆದ್ರೆ ಮಾಡೋದಾದ್ರೆ ನೋಡು, ಅದು ಹೇಳುತ್ತೆ ಮಾಡಿದ್ರೆ ಹಾಗೆ ನಡ್ಕೊಳ್ಬೇಕು. ಅದಕ್ಕೆ ಇರೋದು ನಡೆಯಬೇಕು. ಅದು ಹೀಗೆ ದಾರಿ ತೋರಿಸಿದ್ದಾರೆ, ಈ ಕಡೆ ಹೋಗುವಂತ ಉತ್ತರಕ್ಕೆ ದಾರಿ ತೋರಿಸಿದ್ದೀರಿ, ಹಾಗೆ ನಡೆಯಬೇಕು. ಅದ್ರಲ್ಲಿ ನಡ್ಕೊಂಡು ಹೋಗ್ತಾ ಇದ್ರೆ ಸಿಗುತ್ತೆ, ಬರೀ ಲಕ್ಷ್ಯ ಸಿಗುತ್ತೆ. ಹಾಗಾದ್ರೆ ತದುಚಿತ ಕರ್ಮ ಸ್ವನಿಷ್ಠಿ ಅಂತ ಬೇರೆದನ್ನು ಮಾಡಬೇಡ, ಅದೇನು ಹೇಳುತ್ತೋ ಅದನ್ನು ಮಾಡು, ಮತ್ತೆ ಚೆನ್ನಾಗಿ ಮಾಡು.
ಸ್ಪನಿಷ್ಠೀಯತಾಂ ಶೋಭನಮ್ಯತಾಂ ತಥಾ ಅನುಷ್ಠೀಯತಾಂ, ಚೆನ್ನಾಗಿ ಆಗುವಂತೆ ಪರಿಪೂರ್ಣ ಆಗುವಂತೆ ಅನುಷ್ಠಾನ ಮಾಡು. ನೀವು ಏನೇನು ಮಾಡಿದ್ರು ಮಾಡಿದ್ರು ತುಂಬ ಚೆನ್ನಾಗಿ ಮಾಡಬೇಕು, ತುಂಬ ಚೆನ್ನಾಗಿ ಮಾಡಬೇಕು. ನಾವು ಇದನ್ನು ಮಕ್ಕಳಿಗೆ ಇಷ್ಟು ಜನ ಹೇಳ್ತಾ ಇರ್ತೆ. ಒಂದೇ ಕಡೆ ಪಕ್ಕನೇ ಹೇಳ್ಬೇಕಂತ ಹೇಳ್ಬೇಕಂದ್ರೆ ಮಾಡಿದ್ದನ್ನು ಚೆನ್ನಾಗಿ ಮಾಡು, ಆಯ್ತು ಮುಗೀತು. ಮಾಡಿದ್ರೆ ಚೆನ್ನಾಗಿ ಮಾಡು ಅಂದ್ರೆ ಸ್ನಾನ ಮಾಡಿದ್ರೆ ಮೇ ಶುದ್ಧ ಆಗ್ಬೇಕು, ಆದ್ರೆ ಸ್ನಾನ ಮಾಡಬೇಕು. ಊಟ ಮಾಡಿದ್ರೆ ಹೊಟ್ಟೆ ತುಂಬಬೇಕು, ಅಂದ್ರೆ ಊಟ ಮಾಡಬೇಕು. ನಿದ್ದೆ ಮಾಡಿದ್ರೆ ಮೈ ಮರೆತು ಹೋಗ್ಬೇಕು, ಆತರ ನಿದ್ದೆ ಮಾಡು. ಓದಿದ್ರೆ ಅದೇ ನಿಮ್ಗೆಲ್ಲ ಪೂಜೆ ಮಾಡಿದ್ರೆ ಹೇಗೆ ಮಾಡಬೇಕು, ಓದಿದ್ರೆ ಹೇಗೆ ಓದಬೇಕು, ಅಲ್ಲೆಲ್ಲ ಇದೆ ಸ್ವಲ್ಪ. ಆದ್ರೆ ಇದಿಷ್ಟಾದ್ರೂ ಕೂಡ ಊಟ ಚೆನ್ನಾಗಿ ಮಾಡಿದ್ರೆ ಬೇರೆ ಇನ್ನೂ ಬೇಡ ಅಂತ ಹೇಳುತ್ತೆ. ನಿದ್ದೆ ಸರಿಯಾಗಿ ಮಾಡಿದ್ರೆ ವಿಷ್ಣುತ್ತೆ ಶುರು ಮಾಡಬೇಕು, ವಿಷ್ಣುತ್ತೆ ಮುಗಿಸ್ಬೇಕು, ಹೇಗೆ ಮಾಡ್ಬೇಕು, ಆ ಥರ ಮಾಡಿದ್ರೆ ಇಡೀ ಚಕ್ರ ಸರಿಯಾಗಬೇಕು ಅಂತ ಲೆಕ್ಕ. ಇದರಲ್ಲಿ ಇಡೀ ದಿನಚಕ್ರದಲ್ಲಿ ಯಾವುದೊಂದನ್ನು ಪೂರ್ತಿ ಸರಿ ಮಾಡಿದ್ರು ಉಳಿದ ತಕ್ಷಣ ಟ್ರಾಕಿಗೆ ಬಂದೇ ಬರುತ್ತೆ. ಒಂದು ವ್ಯತ್ಯಾಸ ಆದ್ರೆ ಎಲ್ಲ ವ್ಯತ್ಯಾಸ ಆಗುತ್ತೆ, ಒಂದು ಸರಿ ಆದ್ರೆ ಎಲ್ಲ ಸರಿ ಆಗತ್ತೆ. ಯಾವ್ದು ಒಂದನ್ನು ಸರಿಯಾಗಿ ಮಾಡಿದ್ರು ಸಾಕು, ಎಲ್ಲ ಸರಿ ಆಗುತ್ತೆ. ನಾವು ಮಾಡ್ತಾ ಇಲ್ಲ, ಅದನ್ನ ಮಾಡಿದ್ದನ್ನ ಚೆನ್ನಾಗಿ ಮಾಡು. ಓದಿದ್ರೆ ಮೈಯೆಲ್ಲ ಕಣ್ಣಾಗಿ ಮನಗೆಲ್ಲ ಕಣ್ಣಾಗಿ ಓದು, ಆಗ ಓದಿದ್ ಸಾರ್ಥಕ ಆಗತ್ತೆ. ಅದೆಲ್ಲ ಮಾಡ್ತಾ ಇಲ್ಲ ಅಂದ್ರೆ ನೀವು ಇದನ್ನು ಮಾಡಿದಾಗ ಅಲ್ಲಿ ಯೋಚನೆ ಮಾಡ್ತಾ ಇರ್ತೀವಿ, ಅದನ್ನು ಮಾಡಿದಾಗ ಇದನ್ನು ಯೋಚನೆ ಮಾಡ್ತಾ ಇರ್ತೀವಿ, ಹೋದ ಹಾಡಿ ಆ ಥರ ಮಾಡೋದಿಲ್ಲ. ಇಡೀ ಕೊಟ್ಟು 100% ಕೊಟ್ಟು ಮಾಡಿದ್ರೆ ಯಾವುದನ್ನು ಅಂತ 100 ಬಿಟ್ಟು ಅದು ಎಷ್ಟು ಕೊಡೋದಿಲ್ಲ ಅಂದಷ್ಟು ಸಿಗುತ್ತೆ ಅಂತ. ಇದನ್ನು ಮಾಡುವಾಗ ಅದನ್ನು ಮಾಡುವಾಗ ಇದರೊಂದು ಮಾಡ್ತೀವಲ್ಲ, ಅದೇ ಇದೆ ದೊಡ್ಡ ಸಮಸ್ಯೆ ಅಂತ. ಹಾಗಾಗಿ ಸ್ವನುಷ್ಠೀಯತ ಅನ್ನೋದು ಅವ್ರು ಹೇಳ್ತು, ನೀನು ಸರಿಯಾಗಿ ಮಾಡಬೇಕು, ನೀ ಅದನ್ನ ಪೂರ್ತಿ ಮಾಡಬೇಕು. ವೇದ ಹೇಳಿದ್ರೆ ಮಾಡ್ತಾ ಇದ್ದಾರೆ ಅಂತೇಳಿ ಕಡಚಾರ ಮಾಡೋದಲ್ಲ, ಸರಿಯಾಗಿ ಮಾಡ್ಬೇಕು. ಸಂಧ್ಯಾ ಅಂದ್ರೆ ಮಾಡ್ತಾ ಇರ್ತಾನೆ ವೇದ ಹೇಳಿದೆ, ಆಹ ಸಂಧ್ಯಾ ಉಪವಾಸ ಇದ್ದಾನೆ ವೇದ ಹೇಳಿದೆ, ಸಂಧ್ಯಾ ಅಂದ್ರೆ ಮಾಡ್ತಾ ಇರ್ತಾನೆ. ಅದ್ ನಾವು ಗೋಕರ್ಣದಲ್ಲಿ ಓದ್ತಾ ಇರ್ತಾರೆ ಅಂತ ತಮಾಷೆಯನ್ನು ಹೇಳೋದಾಗ ಸಂಧ್ಯಾ ಅಂದ್ರೆ ಕುತ್ಕೊಳ್ಳೋದಕ್ಕೆ ಚಿತ್ರಗಳನ್ನು ಕುತ್ಕೊಳ್ಳೋದು ಸಂಧ್ಯಾ ಮನೆ ಮನೆ ಒಳಗಡೆ ಇಲ್ಲ. ಅಲ್ಲಿ ಎಷ್ಟು ಮಾಯಗಳ ರಸ್ತೆ ಒಂದು ಹೋಗಿದ್ದಾರೆ ಓಡಾಡಿದ್ದಾರೆ ಎಲ್ಲರೂ ಲೆಕ್ಕ ಇದ್ದಾವಂತ. ಸಂಧ್ಯಾ ಮನೆ ಶುರು ಆದಾಗಿಂದ ಮುಗಿಯೋದ್ರೊಳಗೆ ಒಟ್ಟು ಎಷ್ಟು ಮಾಯಗಳು ಬಂದು ಹೋಗಿದ್ರಲ್ಲ. ಆದ್ರೆ ಸಂಧ್ಯಾ ಪದವಾಗಿ ನಾವು ಸಾಕ್ಷಾತ್ಕಾರ ಆಗೋದಾದ್ರೆ ಅನಿವಾರ್ಯ ನಾಯಿನೇ ಸಾಕ್ಷಾತ್ಕಾರ ಆಗ್ಬೇಕು, ಬೇರೆ ಮಾಡೋಕ್ ಸಾಧ್ಯ ಇಲ್ಲ. ಅದನ್ನೇ ಮಾಡ್ಬೋದಲ್ಲಪ್ಪ ಈ ಸಂಧ್ಯಾ ಅಂತ ಹೇಳ್ಬಿಡ್ತೀರಿ. ನೀವು ಸ್ವಂಶಿ ಅಂತ ಸರಿಯಾಗಿ ಮಾಡೋದಲ್ಲ ಅಂತ. ಹಾಗಾಗಿ ಆ ಪದಗಳು ಅದನ್ನು ಕೀಳಿಸಲಾಗಿವೆ ಅಂತ, ಒಂದೊಂದು ಪದಗಳು ಅಂತ ಅದನ್ನ ಅದರಿಂದ ಹೋಗ್ಬಿಟ್ರೆ ಜೀವನವೇ ಸಾಕು ಅಂತ. ಧನ್ಯ ಆ ಉಪದೇಶಗಳು ಅಣಿಮುತ್ತುಗಳು ಅಂತ ಆ ಮಾತುಗಳು ಅಂತ ಅಷ್ಟು ಚೆನ್ನಾಗಿ ಹೇಳ್ತಾರೆ ಅವರದನ್ನ ಅಂತ. ಮೂರು ಪದಗಳು ಹೇಳ್ತಾರೆ ನಾವು ಹೇಳೋದನ್ನ ಅಂತ. ಹಾಗಾಗಿ ಮುಂದಿನ ಹೆಜ್ಜೆಗೆ ನಾವು ಹೋಗ್ಬೇಕಾಗಿದೆ ಅಂದ್ರೆ ಮಾತಿನಿಂದ ಕೃತಿಯ ಕಡೆಗೆ ಸರಿಯಾದ ಮಾತಿಗೆ ಹೋಗ್ಬೇಕು ಮೊದಲು. ಆ ಸರಿಯಾದ ನುಡಿಯನ್ನ ನುಡಿಗೆ ಹೋದ ಮೇಲೆ ಅದನ್ನು ಮನಸ್ಸಿಗೆ ಬಂದ ಮೇಲೆ ಅರ್ಥ ಆದ ಮೇಲೆ ಆ ನುಡಿಗಿಂದ ನಡೆಗೆ ಹೋಗು. ಎರಡನೇ ಮೆಟ್ಲು ಅಂದ್ರೆ ಅದು ಅಂತ, ಮೊದಲನೇ ಮೆಟ್ಲು ನುಡಿ, ಎರಡನೇ ಮೆಟ್ಲು ನಡೆ ಅಂತ. ನುಡಿಗಿಂದ ನಡೆಗೆ ಹೋಗು, ಸರಿಯಾದ ನುಡಿಗೆ ಹೋಗ್ಬೇಕು. ಅದ್ರ ಮೂಲಕ ಸರಿಯಾದ ನಡುವೆ ನಿಮ್ಮ ಹೆಜ್ಜೆ ಇಟ್ಟರೆ ನೀವು ಏನ್ ತರಬೇಕು ಅದು ತರುತ್ತೀಯಪ್ಪ ಅಂತ. ಆ ನಡುವೆ ಬಗ್ಗೆ ಒಂದಷ್ಟು ಚಿಂತಿಸೋಣ ನಾಳೆ. ಹರೇ ರಾಮ.